ಏನಮ್ಮನೆ ಉಸ್ಕೆ ಸ್ವಾಗತ ಗುಜರಿ ಗೋಡನ್ಗೆ ಬೆಂಕಿ ಲಕ್ಷಾಂತರ ನಷ್ಟ ಬೆಂಕಿಯಿಂದ ಪಕ್ಕದ ಕಲ್ಯಾಣ ಮಂಟಪಕ್ಕೂ ನಷ್ಟ ಗುಜರಿ ಸಾಮಗ್ರಿಗಳ ಗೋಡನ್ಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಗುಜರಿ ಗೋಡನ್ನಲ್ಲಿದ್ದ ಸಾಮಗ್ರಿಗಳು ಸುಟ್ಟು ಲಕ್ಷಾಂತರಗಳು ನಷ್ಟವಾದರೆ ಪಕ್ಕದ ಕಲ್ಯಾಣ ಮಂಟಪದ ಕಟ್ಟಡಕ್ಕೂ ಬೆಂಕಿ ತಗುಲಿ ಅವರಿಗೂ ಲಕ್ಷಾಂತರ ನಷ್ಟವಾಗಿರೋ ಘಟನೆ ಬುಧವಾರ ರಾತ್ರಿ ಸುಮಾರು 10:30 ಗಂಟೆ ಸಮಯದಲ್ಲಿ ನಡೆದಿದೆ ಚಿಂತಾಮಣಿ ನಗರದ ಸೊಣ್ಣಶೆಟ್ಟಹಳ್ಳಿ ಬಡಾವಣೆಯ ಶಿವಸೂರ್ಯ ಕಲ್ಯಾಣ ಮಂಟಪದ ಪಕ್ಕದಲ್ಲಿ ಮಹಮ್ಮದ್ ನಿಜಾಮ್ ಎಂಬಾತ ತಗಡಿನ ಶೀಟ್ಗಳ ಗೋಡನೊಂದನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಪ್ಲಾಸ್ಟಿಕ್ ಪೇಪರ್ ಕಬ್ಬಿಣ ಅಲ್ಯೂಮಿನಿಯಂ ಎಲೆಕ್ಟ್ರಾನಿಕ್ ವಸ್ತುಗಳು ಸೇರಿದಂತೆ ಇತರೆ ಗುಜರಿ ಸಾಮಗ್ರಿಗಳ ಗೋಡನ್ನಿಟ್ಟುಕೊಂಡು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದು ಸುಮಾರು 2 ಲಕ್ಷ ರೂ ಬೆಲೆ ಬಾಳುವ ಗುಜರಿ ಸಾಮಗ್ರಿಗಳನ್ನು ಆ ಗೋಡನ್ನಲ್ಲಿ ದಾಸ್ತಾನು ಮಾಡಿಕೊಂಡಿದ್ದರು ಬುಧವಾರ ರಾತ್ರಿ ಸುಮಾರು 10:30 ಸಮಯದಲ್ಲಿ ಗುಜರಿ ಸಾಮಗ್ರಿಗಳಿದ್ದ ಗೋಡನ್ಗೆ ಆಕಸ್ಮಿಕ ಬೆಂಕಿ ಬಿದ್ದಿದೆ ಕೂಡಲೇ ಸಮೀಪದ ನಿವಾಸಿಗಳು ತಕ್ಷಣ ಗುಜರಿ ಅಂಗಡಿ ಮಾಲೀಕರಿಗೆ ದೂರವಾಣಿ ಮೂಲಕ ವಿಷಯ ಮುಟ್ಟಿಸಲಾಯಿತಾದರೂ ಅವರು ಬರುವಷ್ಟರಲ್ಲಿ ಬೆಂಕಿಯ ಕೆನ್ನಾಲಿಗೆ ಗೋಡನ್ ಒಳಗಿದ್ದ ಬೆಲೆ ಬಾಳುವ ಗುಜರಿ ಐಟಮ್ಗಳನ್ನು ಸುಟ್ಟು ಭಸ್ಮ ಮಾಡಿ ಬೆಂಕಿಯ ಕೆನ್ನಾಲಿಗೆ ಹೊರಗಿನ ಶಿವಸೂರ್ಯ ಕಲ್ಯಾಣ ಮಂಟಪದ ಕಟ್ಟಡಕ್ಕೂ ಆವರಿಸಿದೆ ನೋಡು ನೋಡುತ್ತಿದ್ದಂತೆ ಇಡೀ ಗುಜರಿ ಗೋಡನ್ನಲ್ಲಿ ದಾಸ್ತಾನು ಮಾಡಿಕೊಂಡಿದ್ದ ಸಾಮಗ್ರಿಗಳು ಸುಟ್ಟು ಭಸ್ಮವಾದರೆ ಬೆಂಕಿ ಪಕ್ಕದ ಕಲ್ಯಾಣ ಮಂಟಪದ ಕಟ್ಟಡಕ್ಕೆ ಆವರಿಸಿದ್ದನ್ನು ಅರಿತ ಸ್ಥಳೀಯರು ಅಕ್ಕಪಕ್ಕದ ಮನೆಯ ಸಂಪಿನಿಂದ ನೀರು ತಂದು ಬೆಂಕಿ ನಂದಿಸಲು ಪ್ರಯತ್ನಿಸಿದರು ಬೆಂಕಿ ಆವರಿಸುವುದು ತಡೆಯಲು ಸಾಧ್ಯವಾಗಿಲ್ಲ ಅಷ್ಟರಲ್ಲಿ ಬೆಂಕಿ ಕಲ್ಯಾಣ ಮಂಟಪಕ್ಕೆ ಆವರಿಸಿಕೊಂಡು ಮುಂದೆ ಇತರ ಕಟ್ಟಡಕ್ಕೆ ಆವರಿಸುವ ಮುನ್ನವೇ ಅಗ್ನಿಶಾಮಕ ದಳದವರಿಗೆ ಮಾಹಿತಿ ನೀಡಿ ಅವರು ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಗುಜರಿ ಅಂಗಡಿ ಸಂಪೂರ್ಣ ಸುಟ್ಟು ಭಸ್ಮವಾಗಿ ಗುಜರಿ ಅಂಗಡಿಯ ಮಾಲೀಕ ಮೊಹಮ್ಮದ್ ನಿಜಾಮ್ಗೆ ಸುಮಾರು 2 ಲಕ್ಷಗಳಿಗೂ ಹೆಚ್ಚು ನಷ್ಟ ಉಂಟಾದರೆ ಶಿವಸೂರ್ಯ ಕಲ್ಯಾಣ ಮಂಟಪದ ಗೋಡೆಗಳು ಬೆಂಕಿಯ ಕೆನ್ನಾಲಿಗೆ ತಗುಲಿ ಬೆಂಕಿಯ ಬಿಸಿಗೆ ಗೋಡೆಗಳು ಬಿರುಕಿ ಬಿಟ್ಟಿದ್ದಲ್ಲದೆ ಗೋಡೆಗೆ ಪ್ಲಾಸ್ಟಿಂಗ್ ಮಾಡಿದ್ದ ಸಿಮೆಂಟ್ ಉರುಳಿದೆ ಇಡೀ ಕಟ್ಟಡ ಹೊರ ಮತ್ತು ಒಳಾಂಗಣ ಕಪ್ಪು ಬಣ್ಣಕ್ಕೆ ತಿರುಗಿ ಕಲ್ಯಾಣ ಮಂಟಪದವರೆಗೂ ಲಕ್ಷಾಂತರಗಳು ನಷ್ಟ ಉಂಟಾಗಿದೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ಶಿವಸೂರ್ಯ ಕಲ್ಯಾಣ ಮಂಟಪದ ಮಾಲೀಕ ರಘು ವಾಣಿಜ್ಯ ಪ್ರದೇಶ ಮತ್ತು ವಾಸದ ಮನೆಗಳಿರುವ ಸ್ಥಳದಲ್ಲಿ ಇಂತಹ ಗುಜರಿ ಸಾಮಗ್ರಿಗಳು ದಾಸ್ತಾನು ಗೋಡನ್ನು ತೆರೆಯಬಾರದು ಯಾವುದೇ ಮುಂಜಾಗ್ರತೆ ವಹಿಸದೆ ಗುಜರಿ ಸಾಮಗ್ರಿಗಳನ್ನು ಗೋಡನಲ್ಲಿ ದಾಸ್ತಾನು ಮಾಡಿದ್ದಾರೆ ಅದೃಷ್ಟವಶಾತ್ ಪ್ರಾಣ ಹಾನಿಯಾಗಿಲ್ಲ ಜನರು ವಾಸಿಸುವ ಮನೆಗಳ ಮಧ್ಯೆ ಗುಜರಿ ಗೋಡನ್ ನಿರ್ಮಾಣ ಮಾಡಿರೋ ಬಗ್ಗೆ ಅಗ್ನಿಶಾಮಕ ಅಧಿಕಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇಂತಹ ಜನನಿಬಿಡ ವಾಸ ಮತ್ತು ವಾಣಿಜ್ಯ ಪ್ರದೇಶಗಳಲ್ಲಿ ಇಂತಹ ಗುಜರಿ ಗೋಡನ್ಗೆ ಸಂಬಂಧಪಟ್ಟವರು ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿದ್ದಾರೆ Thank you.
नगर शमशेटनहल्ली वार्ड नंबर 14 ರಲ್ಲಿರುವ ಶ್ರೀ ಸೂರ್ಯ ಕಲ್ಯಾಣ ಮಂಟಪ ಪಕ್ಕದಲ್ಲಿ ಗುಜರಿ ಅಂಗಡಿ ಇದೆ. ಗುಜರಿ ಅಂದ್ರೆ ಈ ಪ್ಲಾಸ್ಟಿಕ್ ಈ ತರ ವೇಸ್ಟೇಜ್ ಸ್ಟೋರೇಜ್ ಮಾಡುವಂತ ಒಂದು ಗುಜರಿ ಅಂಗಡಿ ಇದೆ. ರಾತ್ರಿ 10:30 11 ಗಂಟೆ ಸಮಯದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ನಮ್ಮ ಕಲ್ಯಾಣ ಮಂಟಪ ಹೊಂದಿಕೊಂಡಿರೋದ್ರಿಂದ ಆ ಬೆಂಕಿ ನಮ್ಮ ಕಲ್ಯಾಣ ಮಂಟಪಕ್ಕೆ ಬಂದು ಇದಾದಾಗ ಸುಮಾರು ನಮ್ಮ ಕಲ್ಯಾಣ ಮಂಟಪದಲ್ಲಿ ಒಂದು 2-4 ಲಕ್ಷವರೆಗೂ ಹಾನಿ ಆಗಿರೋದ್ರ ಜೊತೆಗೆ ಈ ಸುತ್ತಮುತ್ತ ಮನೆಗಳಿದೆ. ಇದು ಸಮಯಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿಯನ್ನು ನಂದಿಸಿರೋದ್ರಿಂದ ಯಾವುದೇ ಪ್ರಾಣ ಹಾನಿ ನಷ್ಟ ಆಗಿಲ್ಲ. ಸುತ್ತು ವಾಸವಿರೋ ಮನೆಗಳಿದ್ದು ಇಂಥ ಮಧ್ಯದಲ್ಲಿ ಈ ಇದಲ್ಲಿರೋದ್ರಿಂದ ಮುಂದೆ ಈ ತರ ಅವಘಡಾದರೆ ಅವರು ರಾತ್ರಿ ಅಗ್ನಿಶಾಮಕ ಇವರು ಹೇಳಿದರು ಕಮರ್ಷಿಯಲ್ ಏರಿಯಾದಲ್ಲಿ ಅಂದರೆ ವಾಣಿಜ್ಯ ವ್ಯವಹಾರ ಇರೋ ಇದರಲ್ಲಿ ಈ ಥರ ಕಾರ್ಯಚಟುವಟಿಕೆಗಳಿಗೆ ಇದು ಕೊಡಬಾರ್ದು, ಇದು ಕೊಟ್ಟಿರೋದು ತಪ್ಪು, ಕಾನೂನು ಬಾಹಿರ, ಇದನ್ನೇನಾದರೂ ಈ ಥರ ಮುಂದೆ ಸಂಬಂಧಪಟ್ಟ ಇಲಾಖೆಯವರು ಇದರ ಹತ್ತ ಗಮನ ಹರಿಸಿ ಈ ಥರ ಸುತ್ತಮುತ್ತು ಯಾವುದೇ ಮುಂದೆ ಆಗುವಂಥ ಅನಾಹುತಗಳಿಗೆ ಯಾವುದನ್ನೇ ಇದನ್ನು ಇದು ಮಾಡಬೇಕಂತೇಳಿ ನಾವು ಇದು ಮಾಡ್ತಾ ಇದ್ದೀವಿ.